ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾನು ಎಮ್ ಐ ಸನ್ಮನಿ ಭಾರತ ಸಂವಿಧಾನದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಹಾಗಾದರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಎಸ್ ಪಿ ಎಸ್ ಐ ಪೊಲೀಸ್ ಬಿ ಎಡ್ ಎಫ್ ಡಿ ಎಸ್ ಡಿ ಎ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನದ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಡಿಸ್ಕಷನ್ ಮಾಡ್ತಾಯಿದ್ದೇನೆ ಭಾರತ ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಈ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಇವತ್ತು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದರ ಮೇಲೆ ಐತಿಹಾಸಿಕ ಹಿನ್ನೆಲೆ ಮೇಲೆ ಒಂದು ಕ್ವಶನ್ ಕೇಳಕ್ಕೆ ಆಗ್ತಾ ಇದ್ದಾರೆ ಆ ಕ್ವಶನ್ ಯಾವುದಿರ್ಬೋದು ಅಂತಹ ಕ್ವಶನನ್ನು ಪದ ಪುನಃ ಪುನಃ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ ಯಾವ ಪ್ರಶ್ನೆ ಮತ್ತು ಕೇಳ್ಬೋದು ಅದರ ಬಗ್ಗೆ ನಾವು ಏನು ಮಾಡೋಣ ಅಂತಂದರೆ ಇವತ್ತು ಡಿಸ್ಕಷನ್ ಮಾಡೋಣ ಹಾಗಾದರೆ ಈ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಇಲ್ಲಿ ಆ್ಯಕ್ಟ್ಗಳು ಬರ್ತಾಯಿದೆ ಕಾಯ್ದೆಗಳು ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರ್ತಾಯಿದೆ ಹದಿನೇಳುನೂರ ಎಪ್ಪತ್ನಾಲ್ಕರ ಆ್ಯಕ್ಟ್ ಬರ್ತಾಯಿದೆ ಹದಿನೆಂಟುನೂರ ಹದಿಮೂರರ ಆ್ಯಕ್ಟ್ ಬರ್ತಾಯಿದೆ ಹದಿನೆಂಟುನೂರ ಮೂವತ್ತ್ಮೂರರ ಆ್ಯಕ್ಟ್ ಬರ್ತಾಯಿದೆ ಹತ್ತೊಂಬತ್ತು ನೂರ ಒಂಬತ್ತರ ಬರ್ತಾಯಿದೆ ಹದಿನೆಂಟುನೂರ ಐವತ್ತ್ಮೂರರ ಆ್ಯಕ್ಟ್ ಬರ್ತಾಯಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮಾಂಟೆಗೊ ಚರ್ಲ್ಸ್ಪರ್ಡ್ ಕಾಯ್ದೆ ಬರ್ತಾಯಿದೆ ಆಮೇಲೆ ನೆಕ್ಸ್ಟ್ ಆಗಿ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಬರ್ತಾಯಿದೆ ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವತಂತ್ರ ಭಾರತದ ಕಾಯ್ದೆ ಬರ್ತಾಯಿದೆ ಹಾಗಾದರೆ ಈ ಕಾಯ್ದೆಗಳಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪ್ರಶ್ನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ ಇವತ್ತು ನಾವು ಒಂದೊಂದು ಟಾಪಿಕನ್ನು ಆ ಟಾಪಿಕ್ನಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತಾಯಿದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ ಡಿಸ್ಕಷನ್ ಮಾಡ್ತಾಯಿದ್ದೇನೆ ಇವತ್ತು ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆ ಮೇಲೆ ಯಾವ ಪ್ರಶ್ನೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಲ್ಲಿ ಕೇಳ್ತಾ ಇದ್ದಾರಾ ಹಾಗಾದರೆ ಒಂದೊಂದು ಏನು ಮಾಡೋಣ ಅಂತಂದರೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೊದಲನೇದಾಗಿ ಈ ಐತಿಹಾಸಿಕ ಹಿನ್ನೆಲೆಯಲ್ಲಿ ಯಾವ ಪ್ರಶ್ನೆ ಬರ್ಬೋದು ಅಂತಂದರೆ ಬಂಗಾಳದ ಮೊದಲ ಗವರ್ನರ್ ಜನರಲರಾಗಿ ಅಧಿಕಾರ ಸ್ವೀಕರಿಸಿದವರು ಯಾರು ಈ ಕ್ವಶನನ್ನು ಪಿ ಎಸ್ ಐ ಕೆ ಎಸ್ ಎಫ್ ಡಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕ್ವೆಶನ್ ಕೇಳಿದ್ದಾರೆ ಇಲ್ಲಿ ನೋಡಿ ಬಂಗಾಳದ ಮೊದಲ ಗವರ್ನರ್ ಜನರಲರಾಗಿ ಅಧಿಕಾರ ಸ್ವೀಕರಿಸಿದವರು ಯಾರು ಇಲ್ಲಿ ಸ್ವಲ್ಪ ನಾವು ಇಲ್ಲಿ ಏನು ತಿಳ್ಕೊಳ್ಳೋಣ ಅಂತಂದರೆ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ನೋಡಿ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತ ದೇಶಕ್ಕೆ ಜಾನ್ ಹಾಲ್ ಅನ್ನುವಂತಹ ಒಬ್ಬ ವರ್ತಕ ಎಲ್ಲಿ ಭಾರತ ದೇಶಕ್ಕೆ ವ್ಯಾಪಾರಕ್ಕೆಂದು ಹದಿನೈದುನೂರ ತೊಂಬತ್ತೊಂಬ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಭಾರತಕ್ಕೆ ಬರ್ತಾ ಇದ್ದಾನೆ ಆಮೇಲೆ ನೆಕ್ಸ್ಟ್ ಜಹಾಂಗೀರನ ಆಸ್ಥಾನಕ್ಕೆ ಇಲ್ಲಿ ಯಾರು ಸರ್ ಥಾಮಸ್ ರೋ ಅನ್ನುವಂತಹ ಒಬ್ಬ ಇಂಗ್ಲೆಂಡ್ ವರ್ತಕ ಭಾರತ ದೇಶಕ್ಕೆ ಬಂದು ಸರ್ ತಾಮಸ್ರು ಅವರು ಜಹಾಂಗೀರನ ಒಂದು ಬೇ ಏನೋ ಜಹಾಂಗೀರನ ಒಂದು ಅಪ್ಪನೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅದರ ಪ್ರಕಾರ ಸರ್ ಥಾಮಸ್ರು ಏನಾಗ್ತಾ ಇದ್ದಾನೆ ಯಶಸ್ವಿ ಆಗ್ತಾ ಇದ್ದಾನೆ ನೆಕ್ಸ್ಟ್ ರಾಬರ್ಟ್ ಕ್ಲಾಯವ್ ಇಲ್ಲಿ ರಾಬರ್ಟ್ ಕ್ಲೈವ್ ಅವರು ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ನೀತಿಯ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಅದರಲ್ಲಿರ್ತಕ್ಕಂಥ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಅದನ್ನು ತಡೆಯುವುದಕ್ಕಾಗಿ ಇಂಗ್ಲೆಂಡ್ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆಯನ್ನು ಇಲ್ಲಿ ನಾಥನ್ ನೋಡಿ ನಾಥನ್ ಅನ್ನೋವರು ಇಂಗ್ಲೆಂಡದ ಪ್ರೈಮ್ ಮಿನಿಸ್ಟರ್ ಆದಂತಹ ನಾಥನ್ ಅವರು ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಒಂದು ಬರೆದಂತಹ ಒಂದು ಬರವಣಿಗೆ ಏನಿದೆ ಅದು ಪಸ್ಟ್ ದಾಖಲೆ ಅಂತ ನಾವು ಏನು ಮಾಡ್ಬೋದು ಕರಿಬೋದು ಈ ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆಯ ಪ್ರಕಾರ ಏನೇನು ಭಾರತ ದೇಶದಲ್ಲಿ ಜಾರಿಗೆ ಬರ್ತಾ ಇದೆ ಅಂತಂದರೆ ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದಂತಹ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಈ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗುಲೇಟಿಂಗ್ ಆ್ಯಕ್ಟ್ ಏನು ಮಾಡ್ತಾ ಇದೆ ರದ್ದುಪಡಿಸ್ತಾ ಇದೆ ಅಷ್ಟೇ ಅಲ್ಲ ಬಂಗಾಳದಲ್ಲಿ ಮೊದಲ ಗವರ್ನರ್ ಜನರಲರನ್ನಾಗಿ ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನು ಆದೇಶ ಮಾಡ್ತಾ ಇದೆ ಅಂತಂದರೆ ಬಂಗಾಳದ ಮೊದಲ ಗವರ್ನರ್ ಜನ್ರಲರನ್ನಾಗಿ ಇಲ್ಲಿ ಯಾರನ್ನು ನೇಮಕ ಮಾಡ್ತಾ ಇದ್ದಾರೆ ಅಂತಂದರೆ ವಾರನ್ ಹ್ಯಾಶ್ಟಿಂಗ್ಸ್ ಅವರನ್ನು ನೇಮಕ ಮಾಡ್ತಾ ಇದೆ ನೋಡಿ ಅಂದರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ನಿಮ್ಮ ಪ್ರಶ್ನೆ ಬಂದರೆ ನಿಮ್ಮ ಉತ್ತರ ಯಾವುದಾಗಿರಬೇಕು ವಾರನ್ ಹ್ಯಾಶ್ಟಿಂಗ್ಸ್ ಅಂತ ಆಗಿರ್ತದೆ ಆದರೆ ಇಲ್ಲಿ ಆಪ್ಷನ್ಸು ರಾಬರ್ಟ್ ಕ್ಲೈವ್ ಇದೆ ತಪ್ಪು ಉತ್ರ ವಿಲಿಯಮ್ ಬೆಂಟಿಂಕ್ ಇದೆ ಇದು ಕೂಡ ತಪ್ಪು ಆಮೇಲೆ ಲಾರ್ಡ್ ಕ್ಯಾನಿಂಗ್ ಅಂತ ಇದೆ ಇದು ಕೂಡ ತಪ್ಪಾದ ಉತ್ತರ ರಾಬರ್ಟ್ ಕ್ಲೈವ್ ಜಾರಿಗೆಂತಹ ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದವರು ಅಂತಂದರೆ ರಾಬರ್ಟ್ ಕ್ಲೈವ್ ಆಮೇಲೆ ವಿಲಿಯಮ್ ಬೆಂಟಿಂಗ್ ಭಾರತ ದೇಶದ ಪ್ರಥಮ ಗವರ್ನರ್ ಜನರಲ್ ಹೌದು ಈ ಕ್ವಶನ್ ಪೊಲೀಸ್ ಎಕ್ಸಾಮ್ದಾಗ ಬಂದಿದೆ ಭಾರತದ ಅದು ಭಾರತದ ಗವರ್ನರ್ ಜನರಲ್ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ ಅಲ್ಲಿ ಯಾರು ಅಂತ ಹೇಳಬೇಕು ಅಂದರೆ ವಿಲಿಯಂ ಬೆಂಟಿಂಗ್ ಅಂತ ಹೇಳಬೇಕು ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ನಾವೇನು ಅಲ್ಲಿ ವಾರನ್ ಹ್ಯಾಶ್ಟಿಂಗ್ಸ್ ಅಂತ ಹೇಳ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ವಾರನ್ ಹ್ಯಾಶ್ಟಿಂಗ್ಸ್ ಇಲ್ಲಿ ಒಂದು ಗೊತ್ತಿರಲಿ ಬಂಗಾಳದ ಮೊದಲ ಗವರ್ನರ್ ಯಾರು ಅಂತಂದಾಗ ವಾರನ್ ಹೆಸ್ಟಿಂಗ್ಸ್ ಅಂತ ಹೇಳಬೇಕು ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತಂದಾಗ ವಿಲಿಯಮ್ ಬ್ಯಾಂಟಿಂಗ್ ಅಂತ ಹೇಳಬೇಕು ಭಾರತದವ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ವಿಲಿಯಂ ಬೆಂಟಿಂಕ್ ಅಂತ ಹೇಳಬೇಕು ಒನ್ಸ್ ಅಗೇನ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ಸ್ ಬಂಗಾಳದ ಕೊನೆಯ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕ ಭಾರತದ ಪ್ರಥಮ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕ ಭಾರತದ ಕೊನೆಯ ಗವರ್ನರ್ ಜನರಲ್ ನೋಡಿ ಇಲ್ಲಿ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಕ್ಯಾನಿಂಗ್ ಭಾರತದ ಕೊನೆಯ ಗವರ್ನರ್ ಜನರಲ್ ಹೌದು ಹಾಗಾದರೆ ಭಾರತದ ಪ್ರಥಮ ವೈಸರಾಯ ಯಾರು ಅಂತ ಕ್ವಶನ್ ಕೇಳಿದ್ದಾನೆ ಭಾರತದ ಪ್ರಥಮ ವಯಸ್ಸರಾಯ ಯಾರು ಅಂತಂದರೆ ಲಾರ್ಡ್ ಕ್ಯಾನಿಂಗ್ ಭಾರತದ ಕೊನೆಯ ವಯಸ್ಸರಾಯ ಯಾರು ಅಂತಂದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದ ಉತ್ತರ ಹಾಗಾದರೆ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಮತ್ತು ಕೊನೆಯ ಗವರ್ನರ್ ಜನರಲ್ ಯಾರಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅದು ಭಾರತದವರೇ ಆದ ಭಾರತದವರೇ ಆದ ಭಾರತದವರೇ ಆದ ಗವರ್ನರ್ ಜನರಲ್ ಯಾರು ಪ್ರಥಮದಲ್ಲಿ ಅಂತಂದರೆ ಶ್ರೀ ರಾಜಗೋಪಾಲಾಚಾರಿ ಅಂತ ಹೇಳಿ ಈಸ್ ಒನ್ಸ್ ಅಗೇನ್ ಇಲ್ಲಿ ಬಂದಂಥ ಪ್ರಶ್ನೆ ಏನು ಅಂತಂದರೆ ಬಂಗಾಳದ ಮೊದಲ ಗವರ್ನರ್ ಜನರಲರಾಗಿ ಅಧಿಕಾರ ಸ್ವೀಕರಿಸಿದವರು ಯಾರು ಅಂತಂದರೆ ವಾರನ್ ಹ್ಯಾಸ್ಟಿಂಗ್ಸ್ ಅವರು ಯಾವ ಕಾಯ್ದೆಗೆ ಅನುಗುಣವಾಗಿ ಅಂತಂದರೆ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಮುಖಾಂತರ ಇವರು ಏನು ಮಾಡ್ತಾ ಇದ್ದಾರೆ ಇದರ ಶಿಫಾರಸಿನ ಮೇರೆಗೆ ವಿಲಿಯಂ ಬೆಂಟ್ ಸಾರಿ ವಾರನ್ ಹ್ಯಾಸ್ಟಿಂಗ್ಸ್ ಅವರು ಬಂಗಾಳದ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರಾ ಈ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ಪೊಲೀಸ್ ಎಕ್ಸಾಮ್ ಪಿ ಎಸ್ ಐ ಇಲ್ಲಿ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಪುನಃ ಪುನಃ ಕೇಳಿದ್ದಾರೆ ಪೊಲೀಸ್ ಎಕ್ಸಾಮ್ದಲ್ಲೂ ಬಂದಿದೆ ಆಮೇಲೆ ಪಿ ಎಸ್ ಐ ಎಕ್ಸಾಮ್ದಲ್ಲೂ ಬಂದಿದೆ ಆದರೆ ಬಂಗಾಳದ ಮೊದಲ ಅಂತಂದಾಗ ವಾರನ್ ಎಸ್ಟಿಂಗ್ಸ್ ಭಾರತದ ಪ್ರಥಮ ಗವರ್ನರ್ ಅಂದಾಗ ವಿಲಿಯಂ ಬೆಂಟಿಂಗ್ ನಿಮಗೆ ಗೊತ್ತಾಗಬೇಕು ಹಾಗಾದರೆ ನೆಕ್ಸ್ಟ್ ಯಾವ ಪ್ರಶ್ನೆ ಬರ್ತಾ ಇದೆ ಅನ್ನೋದನ್ನು ಇಲ್ಲೇನು ಮಾಡೋಣ ನೋಡೋಣ ಎರಡನೇ ಕ್ವಶನ್ ಇಲ್ಲಿ ಏನಿದೆ ಅಂತಂದರೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥ ಕಾಯ್ದೆ ಯಾವುದು ಅಂತ ಹೇಳಿದೆ ನೋಡಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥ ಕಾಯ್ದೆ ನೋಡಿ ಇವತ್ತು ಸುಪ್ರೀಂ ಕೋರ್ಟ್ ಎಲ್ಲಿದೆ ಅಂತಂದರೆ ನಮ್ಮ ಭಾರತ ದೇಶದ ರಾಜಧಾನಿ ಡೆಲ್ಲಿಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಈ ಸುಪ್ರೀಂ ಕೋರ್ಟನ್ನು ಕಾಣ್ತಾ ಇದ್ದೇವೆ ಈ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥ ಒಂದು ಆ್ಯಕ್ಟ್ ಕಾಯ್ದೆ ಯಾವುದು ಅಂತಂದರೆ ಇಲ್ಲಿ ಏನು ಮಾಡಿದ್ದಾರೆ ಹದಿನೇಳುನೂರ ಎಪ್ಪತ್ತ್ಮೂರರ ರೆಗುಲೇಟಿಂಗ್ ಆ್ಯಕ್ಟ್ ಅಂತ ಕೊಟ್ಟಿದ್ದಾರೆ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಅಂತ ಕೊಟ್ಟಿದ್ದಾರೆ ಹದಿನೇಳುನೂರ ಎಪ್ಪತ್ನಾಲ್ಕರ ಪೀಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಕೊಟ್ಟಿದ್ದಾರೆ ಹದಿನೆಂಟುನೂರ ಐವತ್ತ ಮೂರರ ಚಾರ್ಟರ್ ಕಾಯ್ದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಈ ಭಾರತ ದೇಶದೊಳಗ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥ ಕಾಯ್ದೆ ಅಂತಂದರೆ ಹದಿನೇಳು ನೂರ ಎಪ್ಪತ್ತ್ಮೂರರ ಕಾಯ್ದೆ ಸರಿಯಾದ ಉತ್ತರ ಹೌದು ನೋಡಿ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟು ಹದಿನೇಳು ನೂರ ಎಪ್ಪತ್ನಾಲ್ಕನೇ ಇಶ್ಯು ಒಳಗೆ ಇದೆ ಸ್ಥಾಪನೆ ಆಗ್ತಾ ಇದೆ ಈ ಸುಪ್ರೀಂ ಕೋರ್ಟಿನ ಪ್ರಥಮ ಮುಖ್ಯ ನ್ಯಾಯಾಧೀಶರಾಗಿ ಇಲಿಜಾ ಇಂಪೆ ಅನ್ನೋರು ಇಲ್ಲೇನು ಮಾಡ್ತಾ ಇದ್ದಾರೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಹದಿನೇಳು ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆಯ ಪ್ರಕಾರ ಇಲಿಜಾ ಇಂಪೆಯವರು ಏನು ಮಾಡ್ತಾಯಿದ್ದಾರೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಹಾಗಾದರೆ ಭಾರತ ದೇಶ ಸ್ವತಂತ್ರ ನಂತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕರಿಸಿದವರು ಯಾರು ಅಂತ ಕೇಳಿದರೆ ಎಚ್ ಜೆ ಖನಿಯ ಸರಿಯಾದ ಉತ್ತರ ಹೌದು ಹಾಗಾದರೆ ಇಲ್ಲಿ ಹದಿನೆಂಟುನೂರ ಮೂವತ್ತ್ಮೂರಂತಿದೆ ಇದು ತಪ್ಪಾದ ಉತ್ತರ ಹದಿನೇಳು ನೂರ ಎಪ್ಪತ್ನಾಲ್ಕರ ಚಾರ್ಟರ್ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತಿದೆ ಇದು ತಪ್ಪಾದ ಉತ್ತರ ಹದಿನೆಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಅಂತಿದೆ ಇದು ಕೂಡ ತಪ್ಪು ಉತ್ತರ ಹಾಗಾದರೆ ಈ ಹದಿನೇಳು ನೂರ ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆಯ ಪ್ರಕಾರ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಇದೆ ಅದು ಯಾವಾಗ ಅಂತಂದರೆ ಹದಿನೇಳುನೂರ ಎಪ್ಪತ್ತ ನಾಲ್ಕನೇ ಇಶಿಯೊಳಗೆ ಭಾರತ ದೇಶದೊಳಗೆ ಸ್ಥಾಪನೆ ಇದೆ ಫಸ್ಟ್ ಅದರ ಮುಖ್ಯ ನ್ಯಾಯಮೂರ್ತಿಯಾಗಿ ಇಲಿಜಾ ಇಂಪೆಯವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರಾ ಇದು ಕ್ವಶನ್ ಸಾರಿ ಎಕ್ಸಾಮ್ದೊಳಗೆ ಪಿ ಎಸ್ ಐ ಮತ್ತು ಪೊಲೀಸ್ ಎಕ್ಸಾಮದೊಳಗೆ ಏನು ಮಾಡಿದಾರಾ ಈ ಪ್ರಶ್ನೆಯನ್ನು ಕೇಳಿದಾರಾ ಹಾಗಾದರೆ ನೆಕ್ಸ್ಟ್ ಮತ್ತೆ ಯಾವ ಪ್ರಶ್ನೆ ಕೇಳಿದಾರೆ ಭಾರತದ ಗವರ್ನರ್ ಜನರಲ್ ಯಾರು ನೋಡಿ ಇದು ಪೊಲೀಸ್ ಡಿಪಾರ್ಟ್ಮೆಂಟದಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟದಲ್ಲಿ ಈ ಪ್ರಶ್ನೆ ಏನು ಕೇಳಿದಾರೆ ಅಂತಂದರೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೇಳಿ ನಾಲ್ಕು ಆಪ್ಷನ್ಸ್ ಇಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಒಂದು ವಿಲಿಯಂ ಬೆಂಟಿಂಗ್ ಕೊಟ್ಟಿದ್ದಾರೆ ಮೌಂಟ್ ಬ್ಯಾಟನ್ ಕೊಟ್ಟಿದ್ದಾರೆ ವಾರನ್ ಹೆಸ್ಟಿಂಗ್ಸ್ ಕೊಟ್ಟಿದ್ದಾರೆ ಆಮೇಲೆ ರಾಜಗೋಪಾಲಾಚಾರಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಇಲ್ಲಿ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತಂದರೆ ವಿಲಿಯಂ ಬೆಂಟಿಂಗ್ ಹೋದ ಈಗ ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೇನೆ ಈಗ ನೆ ಇದ್ರ ಹಿಂದೆ ಬರ್ತಕ್ಕಂಥ ಕ್ವಶನ್ ಫಸ್ಟ್ ಕ್ವೆಶನ್ದೊಳಗೆ ಡಿಸ್ಕಷನ್ ಮಾಡಿದ್ದೇನೆ ಇಲ್ಲಿ ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂದಾಗ ವಿಲಿಯಂ ಬೆಂಟಿಂಕ್ ಅಂತ ಹೇಳಬೇಕು ಭಾರತದ ಅನ್ನು ಬದಲಾಗಿ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಂದಾಗ ಈ ವಾರನ್ ಹೆಸ್ಟಿಂಗ್ಸನ್ನು ಹೇಳಬೇಕು ಬಟ್ ಇಲ್ಲಿ ಸರಿಯಾದ ಉತ್ತರ ವಿಲಿಯಂ ಬೆಂಟಿಂಕ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಹೌದು ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಇಲ್ಲಿ ಸ್ವತಂತ್ರ ಭಾರತದ ಹಾಗೂ ಕೊನೆಯ ವಯಸ್ಸರಾಯ ಮೌಂಟ್ ಬ್ಯಾಟನ್ ಸರಿಯಾದ ಉತ್ತರ ಹೌದು ಆಮೇಲೆ ವಾರನ್ ಹೆಸ್ಟಿಂಗ್ಸ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಹೌದು ಆಮೇಲೆ ರಾಜಗೋಪಾಲಾಚಾರಿ ಭಾರತದವರೇಯಾದ ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಪ್ರಥಮ ಯಾರಿದ್ರು ಅಂತ ಕೇಳಿದರೆ ಶ್ರೀ ರಾಜಗೋಪಾಲಾಚಾರಿ ಅಂತ ಹೇಳೋದು ಅಂದರೆ ಇಲ್ಲಿ ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರ ಅಂದರೆ ನಾಲ್ಕು ಉತ್ತರ ಇರ್ತಾ ಇದ್ದಾವೆ ಈ ನಾಲ್ಕು ಉತ್ತರದಲ್ಲಿ ಇಲ್ಲಿ ಏನು ಪ್ರಶ್ನೆ ಕೇಳಿದಾರ ಅದಕ್ಕೆ ಮಾತ್ರ ನಾವು ಏನು ಮಾಡಬೇಕು ಟಿಕ್ ಮಾಡಬೇಕಾಗ್ತಾ ಇದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ವಿಲಿಯಂ ಬೆಂಟಿಂಕ್ ಅಂತ ಹೇಳುವ ನೋಡಿ ಈಸ್ ಒನ್ಸ್ ಅಗೇನ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ವಿಲಿಯಂ ಬೆಂಟಿಂಕ್ ಸರಿಯಾದ ಉತ್ತರ ಹೌದು ಹಾಗಾದರೆ ನೆಕ್ಸ್ಟಾಗಿ ಬರ್ತಕ್ಕಂತಹ ಪ್ರಶ್ನೆ ನಾಲ್ಕನೇದಾಗಿ ಭಾರತದ ಪ್ರಥಮ ಕಾನೂನು ಸಲಹೆಗಾರರು ಯಾರು ಅಂತ ಕೇಳಿದಾನೆ ಈ ಪ್ರಶ್ನೆಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಆಮೇಲೆ ಕೆ ಪಿ ಎಸ್ ಸಿ ಎಕ್ಸಾಮ್ದಲ್ಲಿ ಭಾಳ ಸಾರಿ ಪುನಃ ಪುನಃ ಏನು ಮಾಡ್ತಾ ಮಾಡ್ತಾಯಿದ್ರ ಕೇಳ್ತಾ ಇದ್ದಾರೆ ಭಾರತ ದೇಶದ ಪ್ರಥಮ ಕಾನೂನು ಸಲಹೆಗಾರ ನೋಡಿ ಈ ಭಾರತ ದೇಶದ ಪ್ರಥಮ ಕಾನೂನು ಸಲಹೆಗಾರರನ್ನಾಗಿ ಇಲ್ಲಿ ಮೆಕಲಿ ಅಂತ ಕೊಟ್ಟಿದ್ದಾರೆ ಥಾಮಸ್ ಮೆಕಾಲೆ ಅಂತ ಕೊಟ್ಟಿದ್ದಾರೆ ಆ್ಯಂಡರ್ಸನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಕ್ಯಾಮ್ರಾನ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಭಾರತ ದೇಶದ ಪ್ರಥಮ ಕಾನೂನು ಸಲಹೆಗಾರ ಹಾಗಾದರೆ ಭಾರತ ದೇಶದ ಪ್ರಥಮ ಕಾನೂನು ಸಲಹೆಗಾರರಾಗಿ ಆಯ್ಕೆ ಆದವರು ಯಾರು ಅಂತಂದರೆ ಥಾಮಸ್ ಮೆಕಾಲೆ ಸರಿಯಾದ ಉತ್ತರ ಹೌದು ಹಾಗಾದರೆ ಈ ಕಾನೂನು ಸಲಹೆಗಾರರಲ್ಲಿ ಒಂದು ಮೂರು ಜನ ಮೆಂಬರ್ ಇರ್ತಾ ಇದ್ದಾರೆ ಆ ಮೆಂಬರ್ ಯಾರು ಅಂತಂದರೆ ಮೆಕ್ಲಿಯರ್ಡೂ ಹೌದು ಆ್ಯಂಡ್ರಸನ್ನೂ ಹೌದು ಆಮೇಲೆ ಕ್ಯಾಮ್ರಾನು ಕೂಡ ಹೌದು ಅಂದರೆ ಕಾನೂನು ಸಲಹೆಗಾರರ ಮೂರು ಜನ ಸದಸ್ಯರು ಒಬ್ಬ ಅಧ್ಯಕ್ಷ ಅಂದರೆ ಈ ಮೆಕಾಲೆಯವರು ಥಾಮಸ್ ಮೆಕಾಲೆಯವರು ಭಾರತ ದೇಶದೊಳಗೆ ಫಸ್ಟ್ ಕಾನೂನು ಸಲಹೆಗಾರ ಏನು ಮಾಡಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಹಾಗಾದರೆ ಇವತ್ತು ಪ್ರೆಸೆಂಟಾಗಿ ಭಾರತ ದೇಶದ ಕಾನೂನು ಸಲಹೆಗಾರ ಇಟ್ ಮೀನ್ಸ್ ಎ ಜಿ ಐ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಭಾರತದ ಮಹಾನ್ ನ್ಯಾಯವಾದಿಗಳು ಹಾಗಾದರೆ ಭಾರತದ ಅಟಾರ್ನಿ ಜನರಲ್ ಇವತ್ತು ಪ್ರೆಸೆಂಟ್ ಆಗಿ ಕೆ ಕೆ ವೇಣುಗೋಪಾಲ್ ಏನು ಮಾಡ್ತಾ ಇದ್ದಾರೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಭಾರತ ದೇಶದವರು ಫಸ್ಟ್ ಯಾರು ಕಾನೂನು ಸಲಹೆಗಾರರಾಗಿ ಸೇವೆ ಸಲ್ಲಿಸಿದಾರಾ ಅಂತ ಕ್ವಶನ್ ಕೇಳಿದರೆ ನೀವು ಥಾಮಸ್ ಮೆಕಾಲೆ ಅಂತ ಹೇಳಬೇಕು ಪ್ರಚಲಿತದಲ್ಲಿ ಕಾನೂನಿನ ಸಲಹೆಗಾರ ಯಾರು ಅಂತ ಕೇಳಿದರೆ ನೀವು ಅಟಾರ್ನಿ ಜನರಲ್ ಅಂತ ಹೇಳಬೇಕು ಇವತ್ತು ಕೆ ಕೆ ವೇಣುಗೋಪಾಲ್ ಅವರು ಏನು ಮಾಡ್ತಾ ಇದ್ದಾರೆ ಭಾರತ ದೇಶದೊಳಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಈ ಕಾನೂನು ಸಲಹೆಗಾರರಲ್ಲಿ ಒಬ್ಬ ಅಧ್ಯಕ್ಷ ಇನ್ನುಳಿದಂತಹ ಈ ಮೂರು ಜನ ಏನಾದರ ಆಗಿ ಸೇವೆಯನ್ನು ಸಲ್ಲಿಸಿದಾರಾ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆ ಇಲ್ಲಿ ಏನಿದೆ ಅಂತಂದರೆ ಭಾರತ ದಂಡ ಸಂಹಿತೆ ನೋಡಿ ಭಾರತ ದಂಡ ಸಂಹಿತೆ ಐ ಪಿ ಶಿ ಇಂಡಿಯನ್ ಫ್ಯಾನಲ್ ಕೋಡ್ ಐ ಪಿ ಶಿ ಇಂಡಿಯನ್ ಫ್ಯಾನಲ್ ಅನ್ನು ಯಾವ ಕಾಯ್ದೆ ಮುಖಾಂತರ ಜಾರಿಗೊಳಿಸಲಾಯಿತು ಅಂತ ಕೇಳಿದಾರೆ ಅಂದರೆ ಭಾರತ ದೇಶದೊಳಗೆ ಐ ಪಿ ಸಿ ಸೆಕ್ಷನ್ಗಳು ಇವತ್ತು ಕಾನೂನಿನಲ್ಲಿ ಐ ಪಿ ಸಿ ಶೆಕ್ಷನ್ಗಳನ್ನು ಕಾಣ್ತಾ ಇದ್ದೇವೆ ಆಮೇಲೆ ಸಿ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇವತ್ತು ನಾವು ಇದನ್ನು ಏನು ಮಾಡ್ತಾ ಇದ್ದೇವೆ ನಮ್ಮ ಕಾನೂನಿನಲ್ಲಿ ಕಾಣ್ತಾ ಇದ್ದೇವೆ ಹಾಗಾದರೆ ಇವು ಆದದ್ದು ಯಾವ ಕಾಯ್ದೆ ಮುಖಾಂತರ ಅಂತ ಕೇಳಿದರೆ ಇಲ್ಲಿ ಹದಿನೆಂಟುನೂರ ಮೂವತ್ತು ಹದಿಮೂರರ ಕಾಯ್ದೆ ಅಂತಿದೆ ಹದಿನೆಂಟುನೂರ ಮೂವತ್ತ್ಮೂರರ ಕಾಯ್ದೆ ಅಂತಿದೆ ಹದಿನೆಂಟುನೂರ ಐವತ್ತ್ಮೂರರ ಕಾಯ್ದೆ ಅಂತಿದೆ ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆ ಅಂತಿದೆ ಯಾಯಿ ಕೊಟ್ಟಂತಹ ನಾಲ್ಕು ಕಾಯ್ದೆಗಳಲ್ಲಿ ಯಾವ ಕಾಯ್ದೆಯ ಮುಖಾಂತರ ಭಾರತ ದೇಶದೊಳಗೆ ಐ ಪಿ ಸಿ ಮತ್ತು ಸಿ ಪಿ ಸಿ ಶೆಕ್ಷನನ್ನು ಜಾರಿಗೆ ತರಲಾಗಿದೆ ಅಂತ ಕ್ವಶನ್ ಹಾಗಾದರೆ ಯಾವ ಕಾಯ್ದೆ ಅಂತಂದರೆ ಹದಿನೆಂಟುನೂರ ಮೂವತ್ತ್ಮೂರರ ಕಾಯ್ದೆಯ ಪ್ರಕಾರ ಭಾರತ ದೇಶದಲ್ಲಿ ಐ ಪಿ ಸಿ ಮತ್ತು ಸಿ ಪಿ ಸಿ ಸೆಕ್ಷನನ್ನು ಜಾರಿಗೆ ತರಲಾಗಿದೆ ಹದಿನೆಂಟುನೂರ ಅರುವತ್ತನೇ ಇಶಿಯೊಳಗೆ ಒಳಗೆ ಇವೇನಾಗಿದ್ದಾವ ಅಂತಂದರೆ ಕಾರ್ಯಾರಂಭ ಹದಿನೆಂಟುನೂರ ಅರವತ್ತನೇ ಇಶಿಯೊಳಗೆ ಇವು ಕಾರ್ಯಾರಂಭ ಪ್ರಾರಂಭಿಸಿದವ ಹಾಗಾದರೆ ಸಿ ಪಿ ಸಿ ಸೆಕ್ಷನ್ ಮತ್ತು ಐ ಪಿ ಸಿ ಸೆಕ್ಷನ್ ಇಂಡಿಯನ್ ಫೆನಲ್ ಕೋಡ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತ ದೇಶದೊಳಗೆ ಜಾರಿಗೆ ಬರಲಿಕ್ಕೆ ಪ್ರಮುಖವಾದ ಪಾತ್ರ ವಹಿಸಿದ ಕಾಯ್ದೆ ಯಾವುದು ಅಂತ ಕೇಳಿದಾಗ ನೀವೇನು ಹೇಳಬೇಕು ಹದಿನೆಂಟುನೂರ ಮೂವತ್ತ್ಮೂರರ ಕಾಯ್ದೆ ಇದಕ್ಕನುಗುಣವಾಗಿಯೇ ಭಾರತ ದೇಶದಲ್ಲಿ ಪ್ರ ಕಾನೂನಿನ ಸಲಹೆಗಾರನಾಗಿ ಥಾಮಸ್ ಮೆಕಾಲೆ ಅವರನ್ನು ಕೂಡ ನೇಮಕ ಮಾಡಿದ್ದಾರೆ ಅಂದರೆ ಪ್ರಥಮ ಕಾನೂನು ಸಲಹೆಗಾರನಾಗಿ ಮೂರು ಜನ ಸದಸ್ಯರು ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ಕಾಯ್ದೆ ಅಂತ ಕೂಡ ಕೇಳಿದರೆ ನೀವು ಅಲ್ಲಿ ಉತ್ತರ ಏನು ಕೊಡಬೇಕು ಹದಿನೆಂಟುನೂರ ಮೂರರ ಕಾಯ್ದೆ ಅಂತ ಹೇಳಬೇಕು ಇವತ್ತು ಐ ಪಿ ಸಿ ಶಿಕ್ಷಣ ಮತ್ತು ಸಿ ಪಿ ಸಿ ಶಿಕ್ಷಣ ಜಾರಿಗೆ ತರಲಿಕ್ಕೆ ಕಾರಣೀಕರ್ತವಾದಂತಹ ಕಾಯ್ದೆ ಹದಿನೆಂಟುನೂರ ಮೂವತ್ತ್ ಮೂರರ ಕಾಯ್ದೆ ಹೌದು ಹಾಗಾದರೆ ಯಾವ ಪ್ರಶ್ನೆ ಬರ್ಬೋದು ಅಂತಂದರೆ ಐತಿಹಾಸಿಕ ಹಿನ್ನೆಲೆಯಲ್ಲಿ ಕೋಮು ಚುನಾವಣಾ ಪಿತ ಎಂದು ಯಾವ ವಯಸ್ಸರಾಯನನ್ನು ಕರೆಯಲಾಗಿದೆ ಅಂತ ಇದೆ ನೋಡಿ ಇದು ಕ್ವಶನ್ ಪೊಲೀಸ್ ಡಿಪಾರ್ಟ್ಮೆಂಟ್ದೊಳಗೆ ಕ್ವಶನ್ ಕೇಳಿದ್ದಾರೆ ಕೋಮು ಚುನಾವಣಾ ಪಿತ ಕೋಮು ಚುನಾವಣಾ ಪಿತ ಅಂತ ಯಾವ ವೈಸ್ರಾಯನ್ನು ಕರೆಯಲಾಗಿದೆ ಇಲ್ಲಿ ಲಾರ್ಡ್ ಮಿಂಟೋ ಅಂತಿದೆ ಲಾರ್ಡ್ ಕ್ಯಾನಿಂಗ್ ಅಂತಿದೆ ವಿಲಿಯಂ ಬ್ಯಾಂಟಿಂಕ್ ಅಂತಿದೆ ಯಾರೂ ಅಲ್ಲ ಅಂತಿದೆ ಹಾಗಾದರೆ ಈ ಕೋಮು ಚುನಾವಣಾ ಪಿತ ಯಾರನ್ನು ಕರೆಯಲಾಗಿದೆ ಅಂತಂದರೆ ಇಲ್ಲಿ ಲಾರ್ಡ್ ಮಿಂಟೋ ಅವರನ್ನು ಕರೆಯಲಾಗಿದೆ ಇಲ್ಲಿ ಹತ್ತೊಂಬತ್ತು ನೂರ ಒಂಬತ್ತರ ನೋಡಿ ಹತ್ತೊಂಬತ್ತು ನೂರ ಒಂಬತ್ತರ ಕಾಯಿದೆ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಹೇಳ್ತಾರೆ ಈ ಮಿಂಟೋ ಒಬ್ಬ ವಯಸ್ ಅಥವಾ ಗವರ್ನರ್ ಮಾರ್ಲೆ ಅವನ ಸೆಕ್ರೆಟ್ರಿ ಅಂದರೆ ಇವರಿಬ್ರು ಕೂಡಿಕೊಂಡು ಹತ್ತೊಂಬತ್ತು ನೂರ ಒಂಬತ್ತರ ಮಾಂಟೆಗೋ ಸಾರಿ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಈ ಮಿಂಟೋ ಮಾರ್ಲೆ ಇಲ್ಲಿ ಏನಿದೆ ಅಂತಂದರೆ ಮಿಂಟೋ ಮುಸ್ಲಿಮ್ ಮತದಾರರಿಗೆ ಇಟ್ ಮೀನ್ಸ್ ಮುಸ್ಲಿಮ್ ಸಮುದಾಯಕ್ಕೆ ವಿಶೇಷವಾದಂಥ ಕೊಡುಗೆ ಈ ಮುಸ್ಲಿಮ್ ಸಮುದಾಯಕ್ಕೆ ವಿಶೇಷವಾದಂತಹ ಕೊಡುಗೆ ಕೊಟ್ಟಿದ್ದಕ್ಕಾಗಿ ಇವರನ್ನು ಕೋಮು ಚುನಾವಣಾ ಪಿತ ಅಂತ ಕರೆಯಲಾಗಿದೆ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಕ್ಷೇತ್ರಗಳನ್ನು ಕೊಡಬೇಕು ಪ್ರತ್ಯೇಕವಾಗಿ ಚುನಾವಣೆಯವರ ನನಗೆ ಕಲ್ಪಿಸಿ ಕೊಡಬೇಕು ಅನ್ನುವಂತಹ ಉದ್ದೇಶ ಯಾರ್ದಿತ್ತು ಅಂತಂದರೆ ಮಿಂಟೋ ಅವ್ರದ್ದಿತ್ತು ಅದಕ್ಕಾಗಿ ಇವರನ್ನು ಏನಂತ ಕರೆದಾರೆ ಕೋಮು ಚುನಾವಣಾ ಪಿತಾ ಅಂತ ಕರ್ತಾರೆ ಹಾಗಾದರೆ ಅವರು ಯಾರು ಅಂತಂದರೆ ಲಾರ್ಡ್ ಮಿಂಟೋ ಹೌದು ಲಾರ್ಡ್ ಕ್ಯಾನಿಂಗ್ ಅಲ್ಲ ವಿಲಿಯಮ್ ವೆಂಟಿಂಕು ಅಲ್ಲ ಯಾರು ಅಲ್ಲ ಅಂತಿದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಲಾರ್ಡ್ ಮಿಂಟೋ ಸರಿಯಾದ ಉತ್ತರ ಹೌದು ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆ ಏನಿದೆ ಅಂತಂದರೆ ಕೇಂದ್ರೀಯ ಲೋಕಸೇವಾ ಆಯೋಗ ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳಿದಾರೆ ಇವತ್ತು ಕೇಂದ್ರೀಯ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಯು ಪಿ ಎಸ್ ಸಿ ಸ್ಥಾಪನೆಗೆ ಅವಕಾಶ ಮಾಡಿ ಕೊಟ್ಟದ್ದು ಇಟ್ ಮೀನ್ಸ್ ಯಾವ ಕಾಯಿದೆ ಯಾವ ಕಾಯ್ದೆ ಅಂತಂದರೆ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯ್ದೆ ಮಾಡಿ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯ್ದೆ ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಈ ಕೇಂದ್ರೀಯ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಸ್ಥಾಪನೆಗೆ ಇದೇನು ಮಾಡ್ತಾ ಇದೆ ಅವಕಾಶ ಕಲ್ಪಿಸಿಕೊಡ್ತಾ ಇದೆ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವೀಸಸ್ ಸ್ಥಾಪನೆ ಆದದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಗೆ ಅನುಗುಣವಾಗಿ ಎಷ್ಟನೇ ಇಶ್ಯೂ ಒಳಗೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಆ ಇಶ್ವಿ ಯಾವುದು ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ ಆರನ ಅಕ್ಟೋಬರ್ ಒಂದನೇ ತಾರೀಕು ಇಲ್ಲೇನಾಯಿತು ಅಂತಂದರೆ ಯು ಪಿ ಎಸ್ ಸಿ ಭಾರತ ದೇಶದೊಳಗೆ ಸ್ಥಾಪನೆ ಆಯಿತು ಈ ಯು ಪಿ ಎಸ್ ಸಿ ಐ ಎ ಎಸ್ ಎಕ್ಸಾಮನ್ನು ಐ ಪಿ ಎಸ್ ಎಕ್ಸಾಮನ್ನು ಐ ಸಿ ಎಸ್ ಐ ಇ ಎಸ್ ಮುಂತಾದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಅರ್ಹ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡ್ತಾ ಇದೆ ಆಡಳಿತ ಸೇವೆಗೆ ಬೇಕಾದಂತಹ ಅರ್ಹತೆ ಉಳ್ಳಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇವತ್ತು ಪ್ರತಿ ವರ್ಷ ಇವತ್ತು ಐ ಎ ಎಸ್ ಇದೆ ಈ ಐ ಎ ಎಸ್ ಮುಖಾಂತರ ಆಡಳಿತಾತ್ಮಕ ಹುದ್ದೆಗಳನ್ನು ಪ್ರತಿ ವರ್ಷ ಏನು ಮಾಡ್ತಾಯಿದೆ ಅಂದರೆ ಯು ಪಿ ಎಸ್ ಸಿ ಅಧ್ಯಕ್ಷ ಮತ್ತು ಸದಸ್ಯರು ಇಲ್ಲಿ ಏನು ಮಾಡ್ತಾಯಿದ್ದಾರೆ ನೇಮಕ ಮಾಡ್ತಾ ಇದ್ದಾರೆ ಹಾಗಾದರೆ ಯು ಪಿ ಎಸ್ ಸಿ ಸ್ಥಾಪನೆ ಆದದ್ದು ಹತ್ತೊಂಬತ್ತು ನೂರ ಇಪ್ಪತ್ತಾರನೇ ಒಳಗೆ ಅಕ್ಟೋಬರ್ ಒಂದನೇ ತಾರೀಕು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಗೆ ಅನುಗುಣವಾಗಿ ಭಾರತ ದೇಶದೊಳಗೆ ಸ್ಥಾಪನೆ ಆಗಿದೆ ಇಲ್ಲಿ ಇಪ್ಪತ್ತೇಳು ಅಂತಿದೆ ತಪ್ಪಾದ ಉತ್ತರ ಇಪ್ಪತ್ತಾರು ಡಿಸೆಂಬರ್ ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ಹತ್ತೊಂಬತ್ತು ನೂರ ಮೂವತ್ತು ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಹತ್ತೊಂಬತ್ತು ಅಕ್ಟೋಬರ್ ಒಂದನೇ ತಾರೀಕು ಭಾರತ ದೇಶದೊಳಗೆ ಏನಾಯಿತು ಯು ಪಿ ಎಸ್ ಸಿ ಸ್ಥಾಪನೆ ಆಯಿತು ಹಾಗಾದರೆ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಮೇಲೆ ಯಾವ ಪ್ರಶ್ನೆಯನ್ನು ಕೇಳ್ತಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆದದ್ದು ಯಾವಾಗ ಅಂತ ಕ್ವಶನ್ ಕೇಳಿದ ಹಾಗಾದರೆ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಕಾಯ್ದೆ ಅನುಗುಣವಾಗಿ ಭಾರತ ದೇಶದೊಳಗೆ ಸ್ಥಾಪನೆ ಆಯಿತು ಅಂತಂದರೆ ಹತ್ತೊಂಬತ್ತು ನೂರ ಐದರ ಕಾಯ್ದೆಗೆ ಅನುಗುಣವಾಗಿ ಭಾರತ ದೇಶದೊಳಗೆ ಏನಾಗಿದೆ ಸ್ಥಾಪನೆ ಆಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಭಾರತ ದೇಶದೊಳಗೆ ಅದು ಇವತ್ತು ಕೇಂದ್ರ ಕಚೇರಿಯನ್ನು ಎಲ್ಲಿ ಕಾಣ್ತಾ ಇದ್ದೇವೆ ಅಂತಂದರೆ ಮುಂಬೈದೊಳಗೆ ಕಾಣ್ತಾ ಇದೆ ನೋಡಿ ಈ ಕ್ವಶನ್ನು ಪುನಃ ಪುನಃ ಎಕ್ಸಾಮ್ದೊಳಗೆ ಕೇಳಿದಾಗ ಆರ್ ಬಿ ಐ ಸ್ಥಾಪನೆ ಆದದ್ದು ಯಾವಾಗ ಆರ್ ಬಿ ಐ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾ ಆರ್ ಬಿ ಐ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ಕಾಯ್ದೆ ಯಾವುದು ಅಂತ ಕೇಳ್ತಾಯಿದ್ರೆ ಪ್ರೆಸೆಂಟ್ ಆರ್ ಬಿ ಐ ಗವರ್ನರ್ ಇವತ್ತು ಶಕ್ತಿಕಾಂತ ದಾಸ್ ಅಂತ ಇದ್ದಾರೆ ಅವರು ಯಾರು ಅಂತ ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕ್ವೆಶನ್ ಕೇಳ್ತಾ ಇದ್ದಾರೆ ಈ ಆರ್ ಬಿ ಐ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತಾ ಇದೆ ಸ್ವಲ್ಪ ಇದನ್ನು ಏನು ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಹಾಗಾದರೆ ಇಲ್ಲಿ ಬಂದಂತಹ ಪ್ರಶ್ನೆ ಯಾವುದು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳಿದ್ದಾರೆ ಅದು ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಅಂತಿದೆ ಮೂವತ್ತೈದು ಮೇ ಅಂತಿದೆ ಮೂವತ್ತೈದು ಜೂನ್ ಅಂತಿದೆ ಮೂವತ್ತೈದು ಜುಲೈ ಅಂತಿದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಹತ್ತೊಂಬತ್ತು ನೂರ ಮೂವತ್ತು ಐದು ಏಪ್ರಿಲ್ ಒಂದನೇ ತಾರೀಕು ಆರ್ ಬಿ ಐ ಭಾರತ ದೇಶದೊಳಗೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಗೆ ಅನುಗುಣವಾಗಿ ಸ್ಥಾಪನೆ ಆಗಿದೆ ಅಷ್ಟೇ ಅಲ್ಲ ಫೆಡರಲ್ ಕೋರ್ಟ್ ಕೂಡ ಸ್ಥಾಪನೆ ಆದದ್ದು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಗೆ ಅನುಗುಣವಾಗಿ ಹಾಗಾದರೆ ಈ ಮೂವತ್ತೈದು ಮೇ ಒಂದಂತಿದೆ ತಪ್ಪಾದ ಉತ್ತರ ಹತ್ತೊಂಬತ್ತು ಮೂವತ್ತೈದು ಜೂನ್ ಒಂದಂತಿದೆ ತಪ್ಪಾದ ಉತ್ತರ ಹತ್ತೊಂಬತ್ತು ಮೂವತ್ತೈದು ಜುಲೈ ಒಂದಂತಿದೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದನೇ ತಾರೀಕು ಆರ್ ಬಿ ಐ ಭಾರತ ದೇಶದೊಳಗೇನಾಗ್ತಾ ಇದೆ ಸ್ಥಾಪನೆ ಆಗ್ತಾ ಇದೆ ಇವತ್ತು ಇದರ ಕೇಂದ್ರ ಕಚೇರಿಯನ್ನು ನವ ಮುಂಬೈ ಒಳಗೆ ಇವತ್ತು ಮುಂಬೈ ಮಹಾರಾಷ್ಟ್ರ ರಾಜ್ಯದ ಮುಂಬೈ ಒಳಗೆ ನಾವು ಏನು ಮಾಡ್ತಾ ಇದ್ದೇವೆ ಈ ಒಂದು ಕೇಂದ್ರ ಕಚೇರಿಯನ್ನು ತಾಂತಾ ಇದ್ದೇವೆ ಇದು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಬಾರಿ ಏನು ಮಾಡಿದ್ದಾರೆ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾದರೆ ಮತ್ತು ಯಾವ ಪ್ರಶ್ನೆ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಬರ್ತಾಯಿದ್ದಾವ ಅಂತಂದರೆ ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ನೋಡಿ ಸ್ವತಂತ್ರ ಭಾರತದ ಪ್ರಥಮ ಮತ್ತು ಕೊನೆಯ ಬ್ರಿಟಿಷ್ ಗವರ್ನರ್ ಯಾರಿದ್ರು ಅಂತ ಕೇಳಿದ್ದಾರೆ ನೋಡಿ ಹತ್ತೊಂಬತ್ತು ನೂರ ನಲವತ್ತೇಳನೇ ಇಶ್ಯೊಳಗ ಭಾರತ ದೇಶ ಸ್ವತಂತ್ರ ಆಯಿತು ಭಾರತ ದೇಶ ಸ್ವತಂತ್ರ ಆದಮೇಲೆ ಮೊದಲ ಗವರ್ನರ್ ಯಾರು ಆಮೇಲೆ ನೆಕ್ಸ್ಟ್ ಕೊನೆಯ ಯಾರು ಅಂತ ಕ್ವಶನ್ ಇಲ್ಲಿ ರಾಜಗೋಪಾಲಾಚಾರ್ಯ ಅಂತಿದೆ ರ್ಯಾಡ್ ಕ್ಲಿಪ್ ಅಂತ ಇದೆ ಆಮೇಲೆ ಮೌಂಟ್ ಬ್ಯಾಟನ್ ಅಂತಿದೆ ವಿಲಿಯಂ ಬೆಂಟಿಂಗ್ ಅಂತ ಇದೆ ಹಾಗಾದರೆ ಶ್ರೀ ರಾಜಗೋಪಾಲಾಚಾರಿ ಇದು ತಪ್ಪಾದ ಉತ್ತರ ಯಾಕಂದರೆ ಸ್ವತಂತ್ರ ಭಾರತದ ಭಾರತದವರೇ ಆದಂಥವ್ರು ಯಾರು ಅಂತ ಕ್ವಶನ್ ಕೇಳಿದಾಗ ರಾಜಗೋಪಾಲಾಚಾರಿ ಸರಿಯಾದ ಉತ್ತರ ಆಮೇಲೆ ರ್ಯಾಡ್ ಕ್ಲಿಪ್ ಅಂತಿದೆ ಇದು ಕೂಡ ಏನು ತಪ್ಪು ಉತ್ತರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ನೋಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಹೌದು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಇವರೇನು ಮಾಡಿದಾರೆ ಭಾರತ ದೇಶ ಸ್ವತಂತ್ರ ಆದಮೇಲೆ ಆಮೇಲೆ ಸ್ವತಂತ್ರ ಆಗುವ ಪೂರ್ವದಲ್ಲಿ ಯಾರಿದ್ರು ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತ ಇಷ್ಟೊಳಗೆ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ ವಿಲಿಯಂ ಬೆಂಟಿಂಕ್ ಅಂತ ಒಂದಿದೆ ಬಟ್ ಇದು ಏನು ಅಂತಂದರೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂತ ಕೇಳಿದಾಗ ನಾವೇನು ಹೇಳಬೇಕು ವಿಲಿಯಂ ಬೆಂಟಿಂಕ್ ಅಂತ ಹೇಳಬೇಕು ಬಟ್ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದ ಉತ್ತರ ಹೌದು ಹಾಗಾದರೆ ಇದು ಅಲ್ಲ ಇದು ಅಲ್ಲ ಆಮೇಲೆ ಇದು ಉತ್ತರನೂ ಅಲ್ಲ ಹಾಗಾದರೆ ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಬ್ರಿಟಿಷ್ ಗವರ್ನರ್ ಯಾರಿದ್ರು ಅಂತ ಕೇಳಿದಾಗ ನೀವು ಅಲ್ಲಿ ಏನು ಕೊಡಬೇಕು ಉತ್ತರ ಮೌಂಟ್ ಬ್ಯಾಟನ್ ಅಂತ ಕೊಡಬೇಕು ಆದರೆ ಸ್ವತಂತ್ರ ಭಾರತದ ಭಾರತದವರೇ ಅಂತಂದಾಗ ರಾಜಗೋಪಾಲಚಾರಿ ಆಪ್ಷನ್ಸ್ ಸರಿಯಾದ ಉತ್ತರ ಭಾರತದ ಪ್ರಥಮ ಗವರ್ನರ್ ಅಂದಾಗ ವಿಲಿಯಮ್ ಬ್ಯಾಂಟಿಂಗ್ ಸರಿಯಾದ ಉತ್ತರ ಹಾಗಾದರೆ ಈ ಪ್ರಶ್ನೆಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದ ಉತ್ತರ ಹೌದು ಇದು ಪ್ರಶ್ನೆಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಸಾಕಷ್ಟು ಬಾರಿ ಕೇಳಿದಾನೆ ಮತ್ತು ಪುನಃ ಪುನಃ ಇದ್ದಾನೆ ಹಾಗಾದರೆ ಮತ್ತೆ ಯಾವ ಪ್ರಶ್ನೆಯನ್ನು ಇದ್ದಾರೆ ಅಂತಂದರೆ ಸ್ವತಂತ್ರ ಭಾರತದ ಪ್ರಥಮ ಭಾರತದವರೇ ಆದ ನೋಡಿ ಸ್ವತಂತ್ರ ಭಾರತದ ಪ್ರಥಮ ಭಾರತದವರೇ ಆದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ ಹಾಗಾದರೆ ಇಲ್ಲಿ ನೋಡಿ ಕ್ವಶನನ್ನು ಸ್ವಲ್ಪ ನಾವು ಅದನ್ನು ಏನು ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಆದರೆ ಇಲ್ಲಿ ಕೇಳಿದ್ದೀನು ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಅಂತ ಅಷ್ಟೇ ನಾವು ಅಂದ್ಕೊಂಡಿವಿ ಅಂತಂದರೆ ಮೌಂಟ್ ಬ್ಯಾಟನ್ ಕಣ್ಮುಚ್ಚಿ ಹಾಕಿಬಿಡ್ತೇವೆ ಬಟ್ ಇಲ್ಲಿ ಸರಿಯಾದ ಉತ್ತರ ಮೌಂಟ್ ಬ್ಯಾಟನ್ ಅಲ್ಲ ಇಲ್ಲೊಂದು ವರ್ಡ್ ಇದೆ ಏನಂತ ಭಾರತದವರೇ ಅಂತ ಇದೆ ಮೌಂಟ್ ಬ್ಯಾಟನ್ ಭಾರತವರೇ ಅಲ್ಲ ಇವರು ಇಂಗ್ಲೆಂಡದವರು ಬಟ್ ರಾಜಗೋಪಾಲಾಚಾರಿ ನೋಡಿ ಶಿ ರಾಜಗೋಪಾಲಾಚಾರಿ ಸರಿಯಾದ ಉತ್ತರ ಅಂದರೆ ಭಾರತ ದೇಶದವರೇ ಆದ ಗವರ್ನರ್ ಜನರಲ್ ಯಾರು ಅಂತ ಆಪ್ಷನ್ಸ್ ಕೇಳಿದಾಗ ನೀವು ರಾಜಗೋಪಾಲಾಚಾರಿ ಅಂತ ಹಾಕಬೇಕು ಮೌಂಟ್ ಬ್ಯಾಟನ್ ಅಂತಿದೆ ಇದು ತಪ್ಪಾದ ಉತ್ತರ ವಿಲಿಯಂ ಬ್ಯಾಂಟಿಂಕ್ ಅಂತಿದೆ ಇದು ತಪ್ಪಾದ ಉತ್ತರ ಜವಹರ್ಲಾಲ್ ನೆಹರು ಅಂತ ಇದೆ ಇದು ಕೂಡ ತಪ್ಪಾದ ಉತ್ತರ ಹಾವು ಹಾಗಾದರೆ ಭಾರತ ದೇಶದವರೇ ಅದು ಭಾರತದವರೇ ಆದಂತಹ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತಂದಾಗ ಅವರು ಯಾರು ಅಂತಂದರೆ ಶ್ರೀ ರಾಜಗೋಪಾಲ್ ಸರಿಯಾದ ಉತ್ತರ ಹೌದು ಈ ಮೌಂಟ್ ಬ್ಯಾಟನ್ ಅವರು ಅದು ಭಾರತದವರು ಅಲ್ಲ ಇಂಗ್ಲೆಂಡದವರು ಅವರು ಸ್ವತಂತ್ರ ಭಾರತದ ಗವರ್ನರ್ ಅಂತ ಬಂದಾಗ ಮಾತ್ರ ಮೌಂಟ್ ಬ್ಯಾಟನ್ ಹಾಕಿ ಭಾರತದ ಪ್ರಥಮ ಗವರ್ನರ್ ಅಂದಾಗ ವಿಲಿಯಮ್ ಬ್ಯಾಂಟಿಂಗ್ ಅಂತ ಹಾಕಿ ಭಾರತದ ಪ್ರಥಮ ಪ್ರಧಾನ ಮಂತ್ರಿಗಳು ಅಂತಂದಾಗ ಜವಾಹರ್ಲಾಲ್ ನೆಹರು ಅವರು ಸರಿಯಾದ ಉತ್ತರ ಹೌದು ಹಾಗಾದರೆ ಈ ಪ್ರಶ್ನೆಗೆ ಭಾರತವ್ರು ಯಾರು ಗವರ್ನರ್ ಜನರಲ್ ಆಗಿ ಹತ್ತೊಂಬತ್ತು ನೂರ ನಲವತ್ತ ಏಳನೇ ಇಸ್ವಿ ಸ್ವತಂತ್ರ ಭಾರತದ ನಂತರ ಇವರು ಹತ್ತೊಂಬತ್ತು ನೂರ ನಲವತ್ತ ಎಂಟನೇ ಒಳಗ ಎಲ್ಲಿವರೆಗೂ ಅಂತಂದರೆ ಐವತ್ತನೇ ಇಶಿವರೆಗೂ ಶ್ರೀ ರಾಜಗೋಪಾಲಾಚಾರ್ಯ ಅವರು ಏನು ಮಾಡ್ತಾಯಿದ್ದಾರೆ ಸೇವೆಯನ್ನು ಭಾರತ ದೇಶದೊಳಗೆ ಗವರ್ನರ್ ಜನರಲ್ ಆಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರಾ ಹಾಗಾದರೆ ನೆಕ್ಸ್ಟ್ ಮತ್ತು ಯಾವ ಪ್ರಶ್ನೆಯನ್ನು ಈ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಮೇಲೆ ಇಲ್ಲಿ ಪ್ರಶ್ನೆಗಳು ಬರ್ಬೋದು ಅಂತಂದರೆ ಶಿವಿಲ್ ಸೇವೆಗಳ ಪಿತಾಮಹ ನೋಡಿ ಶಿವಿಲ್ ಸೇವೆಗಳ ಪಿತಾಮಹ ಎಂದು ಯಾವ ಗವರ್ನರ್ ಜನ್ರಲರನ್ನು ಕರೆಯಲಾಗಿದೆ ಅಂತ ಇದೆ ಹಾಗಾದರೆ ಯಾರನ್ನು ಕರಿತಾ ಇದ್ದೇವೆ ವಿಲಿಯಂ ಬೆಂಟಿಂಗ್ ಕರಿತಾ ಇದ್ದೇವ ಲಾರ್ಡ್ ಕಾರ್ನ್ ವಾಲಿಸ್ ಕರಿತಾ ಇದ್ದೇವೆ ಮೌಂಟ್ ಬ್ಯಾಟನ್ ಅವ್ರನ್ನ ಕರಿತಾ ಇದ್ದೇವೆ ಲಾರ್ಡ್ ರಿಪ್ಪನ್ ಕರಿತಾ ಕರಿತಾಯಿದ್ದೇವೆ ಹಾಗಾದರೆ ಈ ನಾಲ್ಕು ಆಪ್ಷನ್ಸ್ನಲ್ಲಿ ಯಾವುದು ಸರಿಯಾದ ಉತ್ತರ ಹಾಗಾದರೆ ಇಲ್ಲಿ ಶಿವಿಲ್ ಸೇವೆಗಳ ಪಿತಾಮಹ ಯಾವ ಬ್ರಿಟಿಷ್ ಗವರ್ನರ್ ಜನರಲರನ್ನ ಕರಿತಾ ಇದ್ದಾವೆ ಅಂತಂದರೆ ಲಾರ್ಡ್ ಕಾರ್ನ್ ವಾಲಿಸ್ ಅವರನ್ನು ಕರಿತಾ ವಿಲಿಯಂ ಬ್ಯಾಂಟಿಂಕ್ ಕರಿತಾ ಇಲ್ಲ ಸತಿ ಸಹಗಮನ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದರು ವಿಲಿಯಂ ಬ್ಯಾಂಟಿಂಕ್ ಅವರು ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದರು ಆದರೆ ಕಾರ್ನ್ ವಾಲಿಸ್ ಅವರು ಯು ಪಿ ಎಸ್ ಸಂಬಂಧಪಟ್ಟ ಹಾಗೆ ಇವತ್ತು ಸಿವಿಲ್ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಹುಮುಖ್ಯವಾದಂತಹ ಪಾತ್ರ ನಿರ್ವಹಿಸಿದ್ದಕ್ಕಾಗಿ ಇವರಿಗೆ ನಾವು ಸಿವಿಲ್ ಸೇವೆಗಳ ಪಿತಾಮಹ ಅಂತ ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಕರಿತಾ ಇದ್ದೇವೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಇದಾರೆ ಬಟ್ ಇವರು ಸಿವಿಲ್ ಸೇವೆಗಳ ಪಿತಾಮಹ ಅಲ್ಲ ಭಾರತದ ಕೊನೆಯ ಗವರ್ನರ್ ಜನರಲ್ ಅಷ್ಟೇ ಇಲ್ಲ ಕೊನೆಯ ವೈಸರಾಯ ಕೂಡ ಹೌದು ಹಾಗಾದರೆ ಲಾರ್ಡ್ ರಿಪ್ಪನ್ ಅಂತಿದೆ ಲಾರ್ಡ್ ರಿಪ್ಪನ್ ಇವ್ರು ಯಾರು ಅಂದರೆ ಇವರು ಕೂಡ ಒಬ್ಬ ಗವರ್ನರ್ ಜನರಲ್ ಈ ರಿಪ್ಪನ್ ಅವರು ಏನು ಜಾರಿಗೆ ತರ್ತಾ ಇದ್ದಾರೆ ಅಂತಂದರೆ ಈ ಸ್ಥಳೀಯ ಸಂಸ್ಥೆಗಳು ಪಂಚಾಯತ್ ರಾಜ್ ವ್ಯವಸ್ಥೆ ಇವತ್ತು ಸ್ಥಳೀಯ ಸಂಸ್ಥೆಯ ಪಿತಾಮಹ ಅಂತ ಕ್ವಶನ್ ಕ್ರಿಯೇಟ್ ಮಾಡಿದರೆ ಲಾರ್ಡ್ ರಿಪ್ಪನ್ ಸರಿಯಾದ ಉತ್ತರ ಅಂದರೆ ಈ ಸ್ಥಳೀಯ ಸಂಸ್ಥೆಯ ಪಿತಾಮಹ ಅಂತ ಯಾರಿಗೆ ಇವತ್ತು ನಾವು ಭಾರತ ದೇಶದೊಳಗೆ ಕರಿತಾ ಇದ್ದೇವೆ ಅಂದರೆ ಲಾರ್ಡ್ ರಿಪ್ಪನ್ ಅವರಿಗೆ ಕರಿತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಇಟ್ ಮೀನ್ಸ್ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಪಿತಾಮಹ ಅಂತ ಕೂಡ ಇವತ್ತು ಮೈಸೂರಿನ ಮೈಸೂರಿನಂತಹ ಯಾರೋ ಕೆಲ ಇಲ್ಲಿ ಇಲ್ಲೇನು ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಶಿವಿಲ್ ಯಾರು ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಯ ಪಿತಾಮಹ ಅಂತ ಅಬ್ದುಲ್ ನಜೀರ್ ಸಾಬ್ ಸಾರಿ ಅಬ್ದುಲ್ ನಜೀರ್ ಸಾಬ್ ಅವರನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರಿತಾ ಇದ್ದಾರೆ ಭಾರತೊಳಗೆ ಲಾರ್ಡ್ ರಿಪನ್ ಅವರನ್ನು ಕರಿತಾ ಇದ್ದೇವೆ ಅಷ್ಟೇ ಅಲ್ಲ ಭಾರತ ಎಷ್ಟೊಳಗೆ ಸಿವಿಲ್ ಸೇವೆ ಪಿತಾಮಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಕೂಡ ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕರಿತಾ ಇದ್ದೇವೆ ಇವತ್ತು ಇಂಗ್ಲೀಷ್ ಗವರ್ನರ್ ಜನರಲ್ ಸಿವಿಲ್ ಸೇವೆಗಳ ಪಿತಾಮಹ ಇಲ್ಲಿ ಕೇಳಿದಂಥ ಪ್ರಶ್ನೆ ಏನು ಅಂತಂದರೆ ಸಿವಿಲ್ ಸೇವೆಗಳ ಪಿತಾಮಹ ಎಂದು ಯಾವ ಗವರ್ನರ್ ಜನರಲ್ ಅಂತ ಕೇಳಿದಾರೆ ಅವಾಗ ನಿಮ್ಮ ಉತ್ತರ ಯಾವುದಾಗಿರಬೇಕು ಅಂತಂದರೆ ಲಾರ್ಡ್ ಕಾರ್ನ್ ಆಗಿರಬೇಕು ಹಾಗಾದರೆ ಲಾರ್ಡ್ ಕಾರ್ನ್ ವಾಲಿಸ್ ಇವತ್ತು ಸಿವಿಲ್ ಸೇವೆಗಳ ಪಿತಾಮಹರಾಗಿ ಭಾರತ ದೇಶದೊಳಗೆ ಸೇವೆ ಸಲ್ಲಿಸಿದ್ದಾರೆ ಹಾಗಾದರೆ ವಿಲಿಯಂ ಬ್ಯಾಟಿಂಕ್ ಅಂತಿದೆ ಇದು ತಪ್ಪಾದ ಉತ್ತರ ಮೌಂಟ್ ಬ್ಯಾಟನ್ ಅಂತಿದೆ ತಪ್ಪಾದ ಉತ್ತರ ಲಾರ್ಡ್ ರಿಪ್ಪನ್ ಅಂತಿದೆ ಇದು ಕೂಡ ತಪ್ಪಾದ ಉತ್ತರ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಲಾರ್ಡ್ ಕಾರ್ನ್ ವಾಲೀಸ್ ಹಾಗಾದರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆ ಹನ್ನೆರಡು ಪ್ರಶ್ನೆಗಳು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದು ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮುಖ್ಯವಾಗಿ ಇವತ್ತು ಹನ್ನೆರಡು ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೇವೆ ಡಿಸ್ಕಷನ್ ಮಾಡಿದ್ದೇವೆ ಈ ಐತಿಹಾಸಿಕ ಹಿನ್ನೆಲೆ ಮೇಲೆ ಅದು ಸಂಭವನೀಯ ಪ್ರಶ್ನೆಗಳು ಕೂಡ ಹೌದು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಪಿ ಎಸ್ ಐ ಇರ್ಬೋದು ಪೊಲೀಸ್ ಇರ್ಬೋದು ಆಮೇಲೆ ಇನ್ನುಳಿದಂಥ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ ಇರ್ಬೋದು ಎಫ್ ಡಿ ಎಸ್ ಡಿ ಎಕ್ಸಾಮ್ ಇರ್ಬೋದು ಆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಮೇಲೆ ಇಲ್ಲಿ ಏನು ಮಾಡ್ತಾಯಿದ್ದಾನೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಆ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪುನಃ ಪುನಃ ಪ್ರಶ್ನೆಗಳು ಬರ್ತಾ ಇದ್ದಾವೆ ನೀವೇನು ಮಾಡಿ ಈ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋವನ್ನು ಪುನಃ ಪುನಃ ನೋಡಿ ಅದನ್ನು ತಿಳ್ಕೊಳ್ಳಿ ನಿಮ್ಮ ಎಕ್ಸಾಮದಲ್ಲಿ ನೀವು ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದಾನೆ ನೆಕ್ಸ್ಟ್ ಬರ್ತಕ್ಕಂತಹ ಟಾಪಿಕ್ ಭಾರತ ಸಂವಿಧಾನದ ರಚನೆಗೆ ಸಂಬಂಧಪಟ್ಟ ಹಾಗೆ ಅದರ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬರ್ತಾ ಇದ್ದಾವ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪೊಲೀಸ್ ಪಿ ಎಸ್ ಐದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಏನು ಮಾಡೋಣ ನೆಕ್ಸ್ಟ್ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ಹಾಗಾದರೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇದನ್ನು ಕಂಟಿನ್ಯೂಸ್ ನೋಡಿ ಜಯ ಸಾಧಿಸಿ ಅಂತ ಹೇಳ್ತಾ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ